ಬೇರೆ ಕಡೆ ಇದು 260-270 ಕಡಿಮೆ ಸಿಕ್ಕಲ್ಲ. ಅದೇ ಅದೇ, ಅದಕ್ಕೆ ನಾನು ನನಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ. ರೇಟ್ ಕೇಳಿ ವೀಡಿಯೋ ಆಗ್ತಾ ಇರೋದು ಇವತ್ತು ಇಲ್ಲ ನಾಳೆ ವೀಡಿಯೋ ಹಾಕ್ತೀನಿ. ನಾಳೆ ಅಂದರೆ ಡೇಟೇನು? 4ನೇ ತಾರೀಕಲ್ಲ, ನಾಳೆ 4ನೇ ತಾರೀಕು. ನಾಳೆ ದಿನ ಕಾಲ್ ಮಾಡಿದಂಥವ್ರಿಗೆ ಏನಾದರೂ ಎಕ್ಸ್ಟ್ರಾ ಒಂದು ಸಣ್ಣ ಪುಟ್ಟ ಆಫರ್ ಹೇಳಿದ್ದು. 18 ಮಾಡಲ್ಲು 18 ಶೋರೂಮ್ ಪಾಯಿಂಟಲ್ಲಿ ಇದೆ. ಶೋರೂಮ್ ಸಿಂಗಲ್ ಓನರು, ಒಂದೇ ಓನರ್ಲ್ಲಿರೋಂಥ ವೆಹಿಕಲ್ಲು. ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಗುತ್ತೆ. 2 ವರ್ಷ ಎಫ್ ಸಿ ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. 4ನೇ ತಾರೀಕು ನಿಮಗೆ ಕಾಲ್ ಬಂದರೆ ನೀವು ಎಕ್ಸ್ಟ್ರಾ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ನಮ್ಮ ಕಡೆಯಿಂದ ಕೊಡ್ತೀರಾ? ಇನ್ನೂ 5,000 ರೂಪಾಯಿ. ಇನ್ನೂ 5,000 ರೂಪಾಯಿ ಗೈಸ್. ಇದಕ್ಕಿಂತ ಇನ್ನೇನು ಬೇಕಾ? 4ನೇ ತಾರೀಕು ಅಂದರೆ March 4ನೇ ತಾರೀಕು ಯಾರಾದರೂ ಈ ಗಾಡಿಗೆ ಕಾಲ್ ಮಾಡಿದವ್ರಿಗೆ I've been dreaming on in my head like I've seen it. A life worth living is a life with meaning. I'll do what I love till my heart stops beating. I'm feeding this demon. Got a taste, can't erase bitterness in my face. Work a job every day till your dreams. Hi guys, salam, namaste, NT Periods ಗೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ. ಮತ್ತೆ ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಮತ್ತೆ ತುಂಬ ದಿನದ ಮೇಲೆ ಮತ್ತೆ ಒಂದು ವಿಡಿಯೋ ಜೊತೆಗೆ ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಲ್ಲರ ಬೇಡಿಕೆ ಥರನೇ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಇವತ್ತು ಸ್ಟಾರ್ ಮೋಟರ್ಸ್ ಮೈಸೂರು. ಗೈಸ್, ನಾ ಹೇಳೋದಲ್ಲ, ಇವತ್ತಿರೋದು ಸ್ಟಾರ್ ಮೋಟರ್ಸ್ ಮೈಸೂರಲ್ಲಿ. ಹಾಗೆಯೇ ನಮ್ಮ ಓನರ್ ಇದ್ದಾರೆ ಜೊತೇಲಿ, ಸ್ಟಾರ್ ಮೋಟರ್ಸ್ ಓನರ್ ಇದ್ದಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇವರು ಮಗನೂ ಇರ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೊಳ್ಳೆ ಗಾಡಿಗಳಿದೆ, ಎಲ್ಲ ಡಿಮ್ಯಾಂಡೆಡ್ ವೆಹಿಕಲ್ಲು. ನಿಮ್ಗಳು ಕೇಳೋಂಥ ಎಲ್ಲ ವೆಹಿಕಲ್ಗಳು ಇವರ ಹತ್ರ ಇದೆ. ಇವ್ರನ್ನ ತೊಗೊಂಬರ್ತಾ ಇದ್ದೀನಿ. ನಾಸೀರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಎನ್ ಟಿ ಪಿ ರೈಡ್ಸ್. ಸರ್, ಗಾಡಿಗಳು ಯಾವುದೆಲ್ಲ ಇದೆ ಸರ್ ನಿಮ್ಮ ಹತ್ರ? ಈಗ ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಟ್ರಕ್ಸ್ ಬೇಕು, ಇದು ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಸಿಗುತ್ತೆ, ಟಿಪ್ಪರ್ ಬೇಕು, ಇಲ್ಲ ಟ್ರಕ್ ಬೇಕು ಸಿಗುತ್ತೆ, ಲೈಟ್ ಮೋಟರ್ಸ್ ಗೂಡ್ಸ್ ವೆಹಿಕಲ್ ಎಲ್ಲ ಸಿಗುತ್ತೆ. ಈಗ ಹೆವಿ ವೆಹಿಕಲ್ಸ್ ಬೇಕು ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿ ನಾರ್ತ್ ಕರ್ನಾಟಕ, ಯಾವುದು ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದಾರೆ. ಇಲ್ಲಿ ರಾಯಚೂರು, ಬೆಳಗಾವಿ, ಬಳ್ಳಾರಿ. ಈಗಲೂ ಒಬ್ರು ಮಾತಾಡಿದ್ರು ನಿಮ್ಮ ಮಗನ ಹತ್ರ ಬಳ್ಳಾರಿಯಿಂದ. ಅಂಥವ್ರಿಗೆ ಏನಾದರೂ ಫೆಸಿಲಿಟಿ ಏನಾದ್ರು ಕೊಡ್ತೀರಾ? ಅವ್ರೀಗ ಬರ್ತಾರೆ, ಗಾಡಿ ನೋಡ್ತಾರೆ. ಗಾಡಿಗಳು ಕಡಿಮೆ ರೇಟ್ಗೆ ಕೊಡ್ತೀವಿ, ಕಡಿಮೆ ಆದಷ್ಟು ಕಡಿಮೆ ಬೆಲೆ ಕಡಿಮೆ ಆಯ್ತದೆ, ಅಷ್ಟು ಕಡಿಮೆ ರೇಟಲ್ಲಿ ಅಷ್ಟೇ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಗಾಡಿ ಚೆನ್ನಾಗಿರ್ತದೆ, ಎಲ್ಲ ರಿಪೇರಬಲ್ ಆಗಿರ್ತದೆ. ಗಾಡಿ ಎಲ್ಲ ಫುಲ್ ಕಂಡೀಷನ್ ಮಾಡಿ, ರನ್ನಿಂಗ್ ಕಂಡೀಷನ್ ಮಾಡಿ ಕೊಡ್ತೀರಾ? ಈಗ ಅವ್ರಿಗೆ ತೊಗೊಂಡು ಹೋಗುವಾಗ ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಆ ಥರ ಏನಾದರೂ ಅದಿದ್ರೂ ಎಲ್ಲ ನೀವೇ ಬಂದ್ಬಿಟ್ರೆ ನಾವೇ ಮಾಡಿಸ್ಕೊಡ್ತೀವಿ. ನೀವೇ ಮಾಡಿಸ್ಕೊಡ್ತೀರಾ? ಓಕೆ. ಈಗ ಕೆಲವರು ಈಗ ನಮ್ಮ ಕಡೆಯಿಂದ ಬಂದರೆ ಸಣ್ಣ ಪುಟ್ಟ ಆಫರ್ಸು ನಾವು ಹೇಳಿ ಸಣ್ಣ ಪುಟ್ಟ ಆಫರ್ಸ್ ಕೊಡ್ತೀವಿ. ಹಾಗೆಯೇ ಅವ್ರು ಇಸ್ ಮೊದಲನೇದಾಗಿ ಬಂದು ಟಾಟಾ ಎಸ್ ಮೆಗಾ ಇದೆ. ಟಾಟಾ ಎಸ್ ಮೆಗಾ ನೋಡ್ತಾ ಇರ್ಬೋದು ಗಾಡಿ, ಬ್ಲೂ ಕಲರು. ತುಂಬ ಕೇಳ್ತಾ ಇರ್ತೀರ ಬ್ಲೂ ಕಲರ್ ಮೆಗಾ ಎಚ್ ಟಿ ಇದೆಲ್ಲ ಕೇಳ್ತಾ ಇರ್ತೀರ. ಪ್ರತಿಯೊಂದು ಗಾಡಿಗಳು ಸಿಗುತ್ತೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್, ನಿಮಗೆ ಟಾಪ್ ಇರೋಂಥ ಗಾಡಿಗಳು ಸಿಗ್ತಾಯಿದೆ ನೋಡಿ. ಟಾಪ್ ಇದೆಲ್ಲ ಇರೋಂಥ ಗಾಡಿಗಳೇ ಇದೆ, ಅದು ನೀವು ನೋಡ್ಬೋದು. ಪ್ಲ್ಯಾಟ್ಫಾರ್ಮೆಲ್ಲ ತುಂಬಾ ನೀಟಾಗಿ, ತುಂಬ ಗುಡ್ ಲುಕ್ಕಿಂಗಲ್ಲಿ ಗಾಡಿ ಇದೆ, ತುಂಬ ಕಂಡೀಷನ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಟಾಪು ಇದೆಲ್ಲ. ಏನು ಇದಾಗಲ್ಲ, ಕೆಲಸ ಇರೋಲ್ಲ ನಿಮಗೆ, ಎಲ್ಲ ರೆಡಿ ಇರೋಂಥ ವೆಹಿಕಲ್ಸ್ ಇದೆ. ಹಾಗೆಯೇ ಕ್ಯಾಬಿನು ನೋಡಿ, ಕ್ಯಾಬಿನು ಅಷ್ಟೇ ಫುಲ್ ಗುಡ್ ಕಂಡೀಷನಲ್ಲಿ, ನೀಟ್ ಆ್ಯಂಡ್ ಗುಡ್ ಲುಕ್ಕಿಂಗಲ್ಲಿದೆ. ಟೈರ್ ಕಂಡೀಷನ್ ಆಗಲಿ ಎಲ್ಲನೂ ಗುಡ್ ಕಂಡೀಷನಲ್ಲಿದೆ. ನಿಮಗೇನು ಕೆಲಸ ಬರೋಲ್ಲ, ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಫುಲ್ ರನ್ನಿಂಗ್ ಕಂಡೀಷನ್ ಮಾಡಿ ಏನಿದೆ ಎಲ್ಲ ರೆಡಿ ಮಾಡಿಸಿನೇ ಕೊಡ್ತೀವಿ ಅಂತ. ಅದು ನೀವು ಮಾತಾಡಿ ತೊಗೊಬೋದು. ಹಾಗೆಯೇ ಗಾಡಿದು ಟೈರ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಟೈರೆಲ್ಲ ಬಂದು ಅವರೇಜ್ ಇದೆ, ಕಂಡೀಷನಲ್ಲಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಬನ್ನಿ, ಇದ್ರದ್ದು ಡೀಟೇಲ್ ಕೇಳೋಣ. ಸರ್, ಇದು ಏನು ಮಾಡಲ್ ಸರ್ ಗಾಡಿ? ಇದು 18 ಮಾಡಲ್ಲು 18 ಶೋರೂಮ್ ಪೈಂಟಲ್ಲಿ ಇದೆ. ಶೋರೂಮ್ ಒರಿಜಿನಲ್ ಪೈಂಟ್, ಎಲ್ಲ ಏನೋ ಬ್ರಷ್ ಟಚಪ್ ಆ ಥರದ್ದು ಏನಿಲ್ಲ, ಏನೂ ಆಗಿಲ್ಲ, ಏನಾಗಿಲ್ಲ. ಓಕೆ, ಟೈರ್ಗೆಲ್ಲ ಹಿಂದ್ಗಡೆದೆಲ್ಲ ಹೊಸದೈತೆ, ಮುಂದ್ಗಡೆ ಚೆನ್ನಾಗಿದೆ. ಓಕೆ, ಹಾಂ, ಮುಂದ್ಗಡೆ ಅವರೇಜ್ ಗುಡ್ ಕಂಡೀಷನ್ ಇದೆ. 18 ಮಾಡಲು ಓಕೆ. ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ, ಫ್ರೆಶ್ ಮಾಡ್ಕೊಡ್ತೀರಾ? ಫ್ರೆಶ್ ಆಗಿ. ಓಕೆ, ಇದು ನಿಮಗೆ ಕಡಿಮೆ ಅಂದರೆ ಕಡಿಮೆ ಬಜೆಟಲ್ಲಿ 3,10,000ಗೆ ಸಿಗುತ್ತೆ. 2018 ಮಾಡಲು ಸಿಂಗಲ್ ಓನರು, ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶು. 3,10,000 ಗೈಸ್, ಇದಕ್ಕಿಂತ ನಿಮಗೆ ಕಮ್ಮಿ ಇಲ್ಲಿ ಎಲ್ಲೂ ಸಿಗಲ್ಲ. ಯಾಕೆಂತೇಳಿದ್ರೆ ಈಗ ಕಸ್ಟಮರ್ಗಳೇ ನಮಗೆ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಸರ್ ನಮ್ಮ ಗಾಡಿ ಸೇಲಿಗಿದೆ ಅಂತ. ನೆನ್ನೆ ಸಮೇತ ನಾನು ಈ ಒಂದು ಗಾಡಿ ಇದು ಬಂತು, ಅವ್ರು ಹೇಳ್ತಾರೆ 360,000 ರೂಪಾಯಿ. ಅದರಲ್ಲಿ 310,000ಕ್ಕೆ ಈ ಕಂಡೀಷನ್ ವಿತ್ ಟಾಪ್ ಕಟ್ಟಿರೋಂಥ ಗಾಡಿ. ನೀವುಗಳು ಜಾಸ್ತಿ ಕೇಳೋದು ಟಾಪ್ ಇರೋಂಥ ಗಾಡಿ ಇದೆಯಾ ಅಂತ. ಟಾಪ್ ಇರೋಂಥ ಗಾಡಿ ಬರೀ 310,000, 3,10,000ನಲ್ಲಿ 2018 ಸಿಂಗಲ್ ಓನರು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಇರೋಂಥ ಗಾಡಿ ನಿಮಗೆ ಸಿಗ್ತಾ ಇದೆ. ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು ಟಾಟಾ ಎಸ್ ಗೋಲ್ಡ್ ಇದೆ. ಟಾಟಾ ಎಸ್ ಗೋಲ್ಡು
ಕ್ಯಾಬಿನ್ ಎಲ್ಲ ಬಂದು ಒರಿಜಿನಲ್ ಪೇಂಟಲ್ಲಿದೆ, ಬ್ಯಾಕ್ ಬಾಡಿ ಎಲ್ಲ ಫುಲ್ಲು ಹೊಸದಾಗಿ ಫುಲ್ ಕೆಲಸ ಮಾಡಿಸಿ ಪೇಂಟ್ ಎಲ್ಲ ಮಾಡಿಸಿ ನಿಲ್ಲಿಸಿದ್ದಾರೆ. ತುಂಬಾ ಗುಡ್ ಕಂಡೀಷನಲ್ಲಿದೆ ಗಾಡಿ, ಪರ್ಫೆಕ್ಟ್. ಏನು ಶೋರೂಮ್ ಕಂಡೀಷನ್ ಏನಿದೆ ಆ ಕಂಡೀಷನಲ್ಲಿ ಗಾಡಿ ನಿಂತಿದೆ. ಫುಲ್ ಬ್ಯಾಕ್ ಬಾಡಿ ಎಲ್ಲ ನೋಡ್ತಾ ಇರ್ಬೋದು ನೀವು, ಫುಲ್ ಪೇಂಟ್ ಎಲ್ಲ ಮಾಡಿ ನೀಟ್ ಆ್ಯಂಡ್ ಗುಡ್ ಲುಕಿಂಗಲ್ಲಿದೆ. ಅದು ಫ್ರೇಮ್ ಬಾಡಿನೂ ಅಷ್ಟೇ, ಆ್ಯಂಗ್ಲರ್ ಬಾಡಿನೂ ಅಷ್ಟೇ, ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ತುಂಬ ಗುಡ್ ಲುಕಿಂಗಲ್ಲಿದೆ ಗಾಡಿ. ಗಾಡಿ ಫಸ್ಟ್ ಕ್ಯಾಬಿನ್ ತೋರಿಸ್ಬಿಟ್ಟು ನೋಡಿ, ಕ್ಯಾಬಿನ್ ಕಂಡೀಷನ್ ಎಲ್ಲ ಗುಡ್ ಲುಕಿಂಗಲ್ಲಿದೆ. ನಿಮಗೇನು ಕೆಲಸ ಇರೋಲ್ಲ ಗಾಡೀಲಿ, ಫುಲ್ ಕೆಲಸ ಅವ್ರು ಮಾಡಿಸ್ಕೊಡ್ತಾರೆ ಏನೇ ಕೆಲಸ ಇದ್ದರು. ಟೈರ್ ಎಲ್ಲ ಬಂದು ಅವರೇಜ್ ಟೈರ್ಗಳಿದೆ, ಅದೇನು ತೊಂದರೆ ಇಲ್ಲ. ಹಾಗೆಯೇ ಹೌದಾ ನೋಡ್ತಾ ಇರ್ಬೋದು, ಬ್ಯಾಕ್ ಬಾಡಿ ನೋಡ್ತಾ ಇರ್ಬೋದು, ಅದು ಅಷ್ಟೇ ತುಂಬ ಗುಡ್ ಲುಕಿಂಗಲ್ಲಿದೆ, ಗುಡ್ ಕಂಡೀಷನಲ್ಲಿದೆ ಗಾಡಿ. ಪರ್ಫೆಕ್ಟಾಗಿ ಫುಲ್ ಕೆಲಸ ಮಾಡಿ ನಿಂತಿರೋಂಥ ಗಾಡಿ. ಏನು ಒಂದು ರೂಪಾಯಿ ಕೆಲಸ ಯಾರಿಗೂ ಇರೋಲ್ಲ ಇದರಲ್ಲಿ ಅಂತ ಹೇಳ್ತೀನಿ. ವೈಟ್ ಕಲರಲ್ಲಿ ಟಾಟಾ ಎಸ್ ಗೋಲ್ಡ್ ಬರುತ್ತೆ ಇದು. ಇದರದ್ದು ಮಾಡಲು ಡೀಟೇಲ್ ಕೇಳಿ ತಿಳ್ಕೊಳೋಣ. ಟೈರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಎಲ್ಲ ಗುಡ್ ಕಂಡೀಷನ್ ಟೈರ್ಸ್ ಇದೆಲ್ಲ ಇದೆ, ತುಂಬ ಗುಡ್ ಲುಕಿಂಗಲ್ಲಿದೆ. ಇದ್ರದ್ದು ಅಡಿಷ್ನಲ್ ಡೀಟೇಲ್ ಬೇಕು ಅಂದರೆ ಕಾಲ್ ಮಾಡಿ ತೊಗೊಬೋದು, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಕೆಳಗಡೆ ಸ್ಕ್ರೀನಲ್ಲೂ ಬರ್ತಾ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಇರುತ್ತೆ. ಬನ್ನಿ ಇದ್ರದ್ದು ಡೀಟೇಲ್ ಕೇಳ್ತಾವೆ. ಟಾಟಾ ಇಸ್ ಗೋಲ್ಡು ಸರ್, ಇದು ಮಾಡೆಲ್ ಏನು ಸರ್? ಇದು 2018 ಮಾಡೆಲ್. 2018 ಫ್ರೆಶ್ ಎಫ್ಸಿ ಬರುತ್ತೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀವಿ ಗಾಡಿನ. ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ 2018 ಇದು ಮಾಡೆಲ್, ಅದೊಂದು 18, ಇದು 18. ಇದು ಟಾಟಾ ಇಸ್ ಗೋಲ್ಡ್ ಅಲ್ಲ, ಗೋಲ್ಡ್. ಇದು ಡೀಸೆಲ್, ಡೀಸೆಲ್. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್? ಇದು ನಿಮಗೆ 2,95,000 ನಾನು ಡೆಲಿವರಿ ಕೊಡ್ತೀನಿ. 2,95,000 ಎಲ್ಲ ಒಳ್ಳೊಳ್ಳೆ ರೇಟಲ್ಲಿ ಡೀಲ್ ಹೇಳ್ತಾ ಇದ್ದಾರೆ, ನನಗೆ ನಂಬಕ್ಕಾಗ್ತಾ ಇಲ್ಲ ಆ ಥರ ಡೀಲಿಂಗ್ಸ್ ಇದೆ ಇಲ್ಲಿ. 2,95,000. 2018 ಇದು ಸಿಂಗಲ್ ಓನರ್ ಅಲ್ಲ? ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ವೆಹಿಕಲ್, 2018 ಮಾಡಲು. ಸೂಪರ್ ಆಗಿದೆ ಗಾಡಿ, ಅಂತೂ ಸೂಪರ್ ಆಗಿದೆ. 2,95,000 ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಗಾಡಿ ಇದು ಮಾಡುವಾಗ ಬಂದು ಕೂತು ಮಾತಾಡುವಾಗ ಏನಾದ್ರು ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ನೆಗೋಷಿಯೇಬಲ್? ಇನ್ನೂ 5,000 ಕಡಿಮೆ ಕೊಡಿ. ಹೆಚ್ಚು ಕಮ್ಮಿ ಕೊಡ್ತೀರಾ? ಇನ್ನೊಂದು ಸಣ್ಣ ಪುಟ್ಟ ನೆಗೋಷಿಯೇಬಲ್ ಸಿಗುತ್ತೆ. 2,95,000 ಹೇಳ್ತಾ ಇದ್ದಾರೆ, ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ. ಬನ್ನಿ, ನೆಕ್ಸ್ಟ್ ಗಾಡಿ ಇದೆ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು ಒಂದು ಆಪೆ ಇದೆ, ತುಂಬಾ ಕೇಳ್ತಾ ಇರ್ತೀರ ಆಪೆ 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 ಆಪೆ. ನೋಡಿ ಅದನ್ನು ಹುಡುಕಿ, ಇವತ್ತು ಸ್ಟಾರ್ ಆಟೋ ಲಿಂಕ್ ಇಲ್ಲಿ ಸ್ಟಾರ್ ಮೋಟರ್ಸಲ್ಲಿ, ಸಾರಿ, ಆ ಗಾಡಿನೂ ತೊಗೊಂಬಂದಿದ್ದೀನಿ. ಇದು ಅಷ್ಟೇ. ಈಗ ನಮ್ಮ ಕಡೆಯಿಂದ ಬಂದರೆ ಏನಾದರೂ ಸಣ್ಣ ಪುಟ್ಟ ಆಫರ್ಸ್? ಸರ್, ನಿಮ್ಮ ಕಡೆಯಿಂದ ಬಂದರೆ 3 ವ್ಯಾರಂಟಿ ಕೊಡ್ತೀವಿ ಬ್ಯಾಟ್ರಿಗೆ. ಬ್ಯಾಟ್ರಿಗೆ ಒಳ್ಳೆ ಎಕ್ಸ್ಪೆನ್ಸಿವ್ ವೆಹಿಕಲ್ ನಮ್ಮಿಲ್ಲ. ಈಗ ಗಾಡಿ ತಗೊಳಕ್ ಬರ್ತಾರೆ ಅವ್ರೀಗ, ಗಾಡಿ ಒಂದು ಸ್ವಲ್ಪ ನಾವು ಬೇರೆ ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ಚೆಕ್ ಮಾಡಿಸ್ಬೇಕು ಇಲ್ಲಿಂದ. ಈಗ ಅಕ್ಕಪಕ್ಕ ಇರೋ ಮೆಕ್ಯಾನಿಕ್ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಡೌಟ್ ಇರುತ್ತೆ. ಈಗ ಅವರು ನಿಮ್ಮ ಪರಿಚಯದವ್ರು ಇರ್ತಾರೆ, ನಿಜ ಹೇಳಲ್ಲ ಅನ್ನೋದು ಡೌಟ್ ಇರುತ್ತೆ. ಹುಡುಗ ಬರ್ತಾನೆ ಜೊತೆಯಲ್ಲಿ, ಓಕೆ, ಇಲ್ಲಾಂದ್ರೆ ಶೋರೂಮ್ಗೆ ತಗೊಂಡು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಆಮೇಲಿಂದ ಬಂದ್ಬಿಟ್ಟು ಏನಿದೆ ಮಾತಾಡಿ ಮಾಡ್ಕೋಬಹುದು. ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಬೋದು. ನೋಡಿ ಗೈಸ್, ಇಷ್ಟು ಗ್ಯಾರಂಟಿ ಇದೆ, ನಿಮಗೆ ಬೇಕಾದ್ರೆ ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಬೋದು. ನೀವೇ ತಗೊಂಡೋಗಿ, ಅವರೊಬ್ಬ ಹುಡುಗ ಜೊತೆಲಿ ಇರ್ತಾನೆ ಅಷ್ಟೇ, ಅವ್ರ ಸೇಫ್ಟಿಗೆ. ನೀವೇ ತಗೊಂಡೋಗಿ ಚೆಕ್ ಮಾಡಿಸ್ಬೋದು, ಚೆಕ್ ಮಾಡಿಸ್ಬಿಟ್ಟು ಮತ್ತೆ ನೀವು ಮಾತಾಡ್ಬೋದು. ಎಲ್ಲ ಸಿಂಗಲ್ ಓನರ್ ಪ್ರೀ ಓನರ್ಡ್ ವೆಹಿಕಲ್ಸ್, ಎಲ್ಲ ಸಿಂಗಲ್ ಓನರ್ ಪ್ರೀ ಓನರ್. ಓಕೆ ಗೈಸ್, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ. ಗಾಡಿ ಡೀಟೇಲ್ಸ್ ಕೊಡ್ತೀನಿ, ಆದಷ್ಟು ಫಾಸ್ಟ್ ಆಗಿ ಗಾಡಿ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ಓನರ್ ಡೀಟೇಲ್ಸ್. ಟೂ ವೀಲರು ಪ್ರತಿಯೊಂದು ನಿಮ್ಮ ಹತ್ರ ಸಿಗುತ್ತೆ, ತುಂಬ ಗುಡ್ ಲುಕಿಂಗ್ ಅಲ್ಲಿ ಇದೆ, ಗುಡ್ ಕಂಡೀಷನಲ್ಲಿ ಇದೆ. ಇದು ಏನು ಇದರಲ್ಲಿ ಏನೋ ಕೆಲಸಗಳೇನೋ ಇದೆಯಾ? ಇಲ್ಲ, ಎಲ್ಲ ಫ್ರೆಶ್ ಇದೆ, ಎಲ್ಲ ಮುಗಿಸಿ ಇದು ಮಾಡಿದ್ದೀರಾ. ಗಾಡಿಯೆಲ್ಲ ನೋಡ್ತಾ ಇರ್ಬೋದು, ಗಾಡಿ ನನ್ನ ಕೈಲಿ ಆದಷ್ಟು ಕಂಡೀಷನಲ್ಲಿ ನಾನು ತೋರಿಸ್ತೀನಿ. ಯಾಕೆಂತ ಹೇಳಿದ್ರೆ ಇರೋ ವಿಷಯನ ಓಪನ್ ಆಗಿ ತೋರಿಸಿ ಇದು ಮಾಡಬೇಕು. ಅಕಸ್ಮಾತ್ ಹೆಚ್ಚು ಕಮ್ಮಿ ಏನೋ ಇದ್ದರೆ ಅದನ್ನು ಅವರು ನಿಮಗೆ ಹೇಳಿನೇ ಗಾಡಿ ಕೊಡ್ತಾರೆ. ನಿಮಗೇನಾದರೂ ಹೆಚ್ಚು ಕಮ್ಮಿ ಅನಿಸಿದ್ರೆ ಅದನ್ನು ಅವ್ರಿಗೆ ಹೇಳಿದ್ರೆ ಅದು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನೇ ಕೆಲಸ ಇದ್ದರೂ ಅದು ಕ್ಲಿಯರ್ ಮಾಡಿಕೊಡ್ತೀವಿ ಅಂತೇಳಿದ್ದಾರೆ. ಯಾಕೆಂದರೆ ನೀವು ಅಷ್ಟು ದೂರದಿಂದೆಲ್ಲ ಬರ್ತಾ ಇದ್ದೀರ, ದೂರದಿಂದೆಲ್ಲ ಬರುವಾಗ ನಿಮಗೆ ಯಾವುದೇ ತೊಂದರೆಗಳು ಬರಬಾರ್ದು ಅಂತ. ಇದ್ರದ್ದು ಬಾಡಿ, ಬ್ಯಾಕ್ ಬಾಡಿ ನೋಡ್ತಾ ಇರ್ಬೋದು ನೀವು, ತುಂಬಾ ಗುಡ್ ಲುಕಿಂಗಲ್ಲಿದೆ, ಗುಡ್ ಕಂಡೀಷನಲ್ಲಿದೆ. ಹಾಗೆಯೇ ಗಾಡಿ ಸ್ವಲ್ಪ ನಿಲ್ಲಿಸಿರೋದು ಸ್ವಲ್ಪ ಇದರಲ್ಲಿದೆ, ನೋಡ್ತಾ ಇರ್ಬೋದು ತುಂಬ ಗುಡ್ ಲುಕಿಂಗಲ್ಲಿ ಗಾಡಿ ಇದೆ. ಬನ್ನಿ, ಈ ಗಾಡಿದು ಡೀಟೇಲ್ ತಗೊಳ್ಳೋಣ. ಏನು ಸರ್ ಡೀಟೇಲ್ ಇದು? ಇದು ಎಕ್ಸ್ಟ್ರಾ ಎಲ್ ಡಿ ಇಲ್ಲ, ಇದು ಆಪೆ ಎಕ್ಸ್ಟ್ರಾ. ಆಪೆ ಎಕ್ಸ್ಟ್ರಾ, ಎಕ್ಸ್ಟ್ರಾ ಎಲ್ ಡಿ ಅಂತ ಬರುತ್ತೆ, ಎಕ್ಸ್ಟ್ರಾ ಅಂತಲೂ ಬರುತ್ತೆ. ಇದು ಬಂದು ಆಪೆ ಎಕ್ಸ್ಟ್ರಾ ಅಂತ ಇರೋದು ಗಾಡಿ, ಇದು ಆಪೆ ಅಲ್ಲ, ಆಪೆಯಲ್ಲಿ ಆಪೆ ಎಕ್ಸ್ಟ್ರಾ, ಆಪೆ ಎಕ್ಸ್ಟ್ರಾ ಎಲ್ ಡಿ ಅಂತ ಬರುತ್ತೆ, ಎಕ್ಸ್ಟ್ರಾ ಲಾಂಗ್ ಅಂತಲೂ ಬರುತ್ತೆ. ಜೊತೆಗೆ ಇದು ಎಕ್ಸ್ಟ್ರಾ ಇರುತ್ತೆ ಗಾಡಿ. ಏನು ಮಾಡೋದು ಸರ್ ಗಾಡಿ? ಇದು 2015 2015 ಮಾಡಲ್ಲು. ಓನರ್ಶಿಪ್ಸ್ ಸರ್? ಥರ್ಡ್ ಓನರ್. ಥರ್ಡ್ ಓನರ್ಲಿದೆ, ಮೂರನೇ ಓನರ್. ಮೂರನೇ ಓನರ್. ಏನು ಹೇಳ್ತಾ ಇದ್ದೀರಿ ಸರ್ ಗಾಡಿಗೆ? ಇದು ನಿಮಗೆ ರೀಸನಬಲ್ ಆಗಿ ಅಪ್ಪೆ ಗಾಡಿ, ಫುಲ್ಲು ಡಿಮ್ಯಾಂಡ್ ಇದೆ, ಗಾಡಿಗಳು ಸಿಗ್ತಾ ಇದೆ. ಈ ಗಾಡಿ ನಿಮಗೆ 1.35 ಸಿಗುತ್ತೆ. 1.35 ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ. ಓಕೆ, ಎಫ್ಸಿ ರನ್ನಿಂಗ್ ಐತೆ. ಎಫ್ಸಿ ರನ್ನಿಂಗ್ ಇದೆ ಗೈಸ್. ಆಪೆ 2015 2015 ಥರ್ಡ್ ಓನರ್ಲಿದೆ, ಮೂರನೇ ಓನರ್ಲಿದೆ ಗಾಡಿ. ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ,
ಆಪೆ ಎಕ್ಸ್ಟ್ರಾ ಅಂತ ಬರುತ್ತೆ. ಗಾಡಿ ಬಂದು 135,000. ಇದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಇದರಲ್ಲೂ ಮಾಡಿಕೊಡ್ತಾರೆ, ಕೊಡ್ತೀರಲ್ವಾ? ಚಿಕ್ಕದೊಂದು ನೆಗೋಷಿಯಬಲ್ ನಮ್ಮ ಕಡೆಯಿಂದ. ಓಕೆ, ನಮ್ಮ ಕಡೆಯಿಂದ ಬಂದವರಿಗೆ ಚಿಕ್ಕದಾಗ ಒಂದು ನೆಗೋಷಿಯಬಲ್ ಸಿಗುತ್ತೆ. ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋ ಲೈಕ್ ಮಾಡಿ, ಇಷ್ಟದಲ್ಲಿ ಆದಷ್ಟು ಶೇರ್. ನೆಕ್ಸ್ಟ್ ಬಂದು ಜಿಪ್ ಇದೆ, ಟಾಟಾ ಎಸ್ ಜಿಪ್. ಇದನ್ನು ತುಂಬ ಜನ ಕೇಳ್ತಾ ಇದ್ದೀರಾ, ತುಂಬ ಜನ ಈ ಗಾಡಿಗಳನ್ನ ಕೇಳ್ತಾ ಇದ್ದೀರಾ. ಗಾಡಿ ನೋಡಿ, ಇದು ಅಷ್ಟೇ, ತುಂಬ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ, ತುಂಬಾ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ. ಆ್ಯಂಗ್ಲರ್ ಬಾಡಿ ಎಲ್ಲ ಹೊಸದಾಗಿದೆ, ಹೊಸದಾಗಿ ಅಂದರೆ ರಿಪೇಂಟಿಂಗ್ ಆಗಿದೆ, ಎಲ್ಲ ಫುಲ್ ಕೆಲಸಗಳಾಗಿದೆ. ಗಾಡಿದು ತುಂಬ ಗುಡ್ ಲುಕ್ಕಿಂಗಲ್ಲಿದೆ. ಇಂಟೀರಿಯರು ನೋಡಿ, ಇಂಟೀರಿಯರು ಅಷ್ಟೇ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ, ಗುಡ್ ಲುಕ್ಕಿಂಗಲ್ಲಿದೆ. ಏನು ಕೆಲಸ ಇಲ್ಲ, ಪ್ಯಾಡ್ ಆಗಲಿ, ಡೋರ್ ಪ್ಯಾಡ್ ಆಗಲಿ, ಸೀಟ್ ಆಗಲಿ, ಪ್ರತಿಯೊಂದೂ ಇಂಟೀರಿಯರ್ ಅಂತೂ ತುಂಬ ನೀಟಾಗಿದೆ, ತುಂಬ ಗುಡ್ ಲುಕ್ಕಿಂಗಲ್ಲಿದೆ. ನೋಡ್ತಾ ಇರ್ಬೋದು ನೀವು. ಹಾಗೇನೆ ಬ್ಯಾಕ್ ಬಾಡಿನ ತೋರಿಸ್ತೀನಿ, ಬಾಡಿ ಲೈನಿಂಗ್ ನೋಡ್ಕೊಂಬಿಡಿ ಬೇಕಾದ್ರೆ. ಆ್ಯಂಗ್ಲರ್ ಬಾಡಿನೂ ಅಷ್ಟೇ, ತುಂಬ ಕ್ಲೀನಾಗಿದೆ. ಇದು ಬಂದು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ನೋಡ್ತಾ ಇರ್ಬೋದು ನೀವು. ತುಂಬ ಗುಡ್ ಲುಕ್ಕಿಂಗಲ್ಲಿದೆ. ಟೈರ್ ಎಲ್ಲ ಒಂದು ಗುಡ್ ಕಂಡೀಷನಲ್ಲಿ ಟೈರ್ಸ್ ಇದೆ. ಬಾಡಿ ಲೈನಿಂಗ್ ಆಗಲಿ, ಗಾಡಿ ಕಂಡೀಷನ್ ಆಗಲಿ, ಪ್ರತಿಯೊಂದೂ ತುಂಬ ಗುಡ್ ಲುಕ್ಕಿಂಗಲ್ಲಿ, ಗುಡ್ ಲುಕ್ಕಿಂಗಲ್ಲಿದೆ. ಬಾಡಿನೂ ಅಷ್ಟೇ, ಫುಲ್ ನೀಟಾಗಿದೆ. ಬಾಡಿ ಪೇಂಟ್ ಆಗಿದೆ, ಇದು ಪೇಂಟ್ ಮಾಡ್ತಿದ್ದಾರೆ. ಡ್ಯಾಮೇಜ್ ಅಂತೂ ಏನೂ ಇಲ್ಲ, ಎಲ್ಲೂ ನೋಡ್ತಾ ಇರ್ಬೋದು ನೀವು. ಡ್ಯಾಮೇಜ್ ಇದೆಲ್ಲ ಏನೂ ಇಲ್ಲ. ಬನ್ನಿ, ಇದ್ರದ್ದು ಡೀಟೇಲ್ ತಗೊಳ್ಳೋಣ. ಜಿಪ್ ಅಲ್ಲ, ನಾರ್ಮಲ್ ಜಿಪ್, ಟಾಟಾ ಜಿಪ್, BS3 ಇಂಜಿನ್. BS3 ಏನು ಮಾಡಲ್ ಸರ್ ಇದು? ಇದು 2013. 2013 BS3 ಅಲ್ಲ, BS3 ಗೈಸ್. BS3 ಕೇಳ್ತಾ ಇರ್ತೀರಾ. BS3 ಗಾಡಿ ಬೇಕು ಅಂದರೆ ಟಾಟಾ ಜಿಪ್ ತಗೊಳ್ಳಿ. BS3 ಸಿಗ್ತಾ ಇಲ್ಲ, ಸಿಗ್ತಾ ಇರೋದು ತುಂಬ ಕಮ್ಮಿ. ಮಾಡಲ್ ಸರ್ ಇದು? ಇದರಲ್ಲಿ 4 ಟೈರು ಹೊಸದು ಬರುತ್ತೆ. ಓಕೆ, ನಾಲ್ಕು ಹೊಸ ಟೈರು, ಇಂಜಿನ್ ಫಸ್ಟ್ ಕ್ಲಾಸ್ ಆಗಿದೆ. ಓಕೆ, ಪೇಂಟ್ ಡಿಮ್ ಆಗಿತ್ತು, ಪೇಂಟ್ ಮಾಡಿಸಿದ್ದೀನಿ. ಓಕೆ, ಒರಿಜಿನಲ್ ಪೇಂಟ್ ಅಲ್ಲಿ ಇತ್ತು, ನಾನೇ ಮಾಡಿಸಿದ್ದೀನಿ. ಸಿಂಗಲ್ ಓನರ್ ಗಾಡಿ, ಆಕ್ಸಿಡೆಂಟ್ ಏನಿಲ್ಲ, ಒಂಚೂರು ಎಲ್ಲೂ ಟಚ್ ಆಗಿಲ್ಲ. ಫುಲ್ ಗ್ಯಾರಂಟಿ, ಫುಲ್ ಗ್ಯಾರಂಟಿ. ಓಕೆ, 2013 ಮಾಡಲ್. ಯಾಕೆಂದ್ರೆ ಈಗ ರೀಪೇಂಟ್ ಆಗಿರೋದ್ರಿಂದ ಕೆಲವರು ಅನ್ಕೋತಾರೆ ಆಕ್ಸಿಡೆಂಟ್ ಇರಬೇಕು. ಡೆಲ್ ಆಗಿತ್ತು, ನಾನೇ ಮಾಡಿಸಿದ್ದೀನಿ ಪೇಂಟ್, ಒರಿಜಿನಲ್ ಗಾಡಿನೇ. ಓಕೆ, 2013 ಎಫ್ಸಿ ಇನ್ಶೂರೆನ್ಸ್ ಬರುತ್ತೆ. ಓಕೆ, ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ, ಫ್ರೆಶ್ ಬರುತ್ತೆ. 1,05,000 ಕೊಡ್ತೀನಿ. 1,05,000 ಟೈರ್ ಸಮೇತ, 4 ಹೊಸ ಟೈರು, ಫ್ರೆಶ್ ಇನ್ಶೂರೆನ್ಸ್, ಎಫ್ಸಿ ಎಲ್ಲ ಸೇರಿ 1,05,000 ಕೊಡ್ತೀನಿ. ನಿಮ್ಮ ಕಡೆಯಿಂದ ಬಂದು? ನಮ್ಮ ಕಡೆಯಿಂದ ಬಂದ್ರೆ ಗೈಸ್, ಇದಕ್ಕಿಂತ ಒಳ್ಳೆ ಡೀಲ್ ಇನ್ನು ಇಲ್ಲ ಅಂತ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮು ಬಂದು ಮೂರು ಜನ ಬಂದು ವಾಪಸ್ ಹೋಗಿದ್ರೆ, ಯಾಕೆಂತ ಹೇಳಿದ್ರೆ BS3 ವೆಹಿಕಲ್ ಬೇಕು ಅಂತಬಿಟ್ಟು. ಸಿಗ್ತಾ ಇಲ್ಲ, ತುಂಬ ಡಿಮ್ಯಾಂಡೆಡು. ಈ ಒಂದು ಆಫರಲ್ಲಿ ಒಳ್ಳೆ ಕಂಡೀಷನ್ ಗಾಡಿ, ಅದು ಒರಿಜಿನಲ್ ಕಂಡೀಷನಲ್ಲಿರೋಂಥದ್ದು, ಬರೀ ರೀಪೇಂಟ್ ಆಗಿದೆ, ಬೇರೆ ಕೆಲಸಗಳೇನಿಲ್ಲ. ಬಾಡಿ ಕಂಡೀಷನ್ ಎಲ್ಲ ತೋರಿಸಿದ್ದೀನಿ, ನೋಡಿದಿರಲ್ಲ, ಅದು ನೋಡುವಾಗಲೇ ಗೊತ್ತಾಗುತ್ತೆ. ಗಾಡಿ ಬರೀ 1,50,000, 1,05,000. ಮಾಡಲ್ ಏನು ಹೇಳಿದ್ರಿ? 2013 2013 ಮಾಡಲ್, 2013 ಮಾಡಲ್ಲು. ಬನ್ನಿ, ನೆಕ್ಸ್ಟ್ ಒಂದು ಜಿಪ್ ಇದೆ, ಅದಕ್ಕೆ ಒಂದು ಟಾಟಾ ಎಸ್ ಜಿಪ್ ಇದೆ. ಇದು ಅಷ್ಟೇ, ಫುಲ್ ಕಂಡೀಷನಾಗಿ ರೆಡಿಯಾಗಿ ನಿಂತಿರೋಂಥ ಗಾಡಿ, ಒಂದು ಪಿನ್ ಪಾಯಿಂಟ್ ಏನೂ ಕೆಲಸ ಇಲ್ಲ, ಆ ಥರ ಕಾಣಿಸ್ತಿದೆ ಗಾಡಿ. ನೋಡ್ತಾ ಇರ್ಬೋದು ನೀವು, ಶೋರೂಮ್ ಲುಕ್ಕಲ್ಲಿ ಗಾಡಿ ಇದೆ. ಸರ್, ಇದು ಗಾಡಿ ಫುಲ್ ಕೆಲಸ ಆಗಿರೋದು? ಇದು ಫುಲ್ ವರ್ಕ್ ಮಾಡಿ ಕೊಡ್ತಾಯಿರೋದು. ಏನು 1 ರೂಪಾಯಿ ಕೆಲಸ ಅವ್ರಿಗೆ ಇರೋಲ್ಲ. ತಗೊಂಡು ಬ್ಯಾಕಲ್ಲಿ 2 ಹೊಸ ಟೈರ್ ಬರುತ್ತೆ ಈಗ, ಎಲ್ಲ ಹಾಕ್ಬಿಟ್ಟೆ ಕೊಡೋದು ನೀವು? ಹಾಕ್ಬಿಟ್ಟೆ ಕೊಡೋದು. ಓಕೆ, ಫ್ರಂಟಲ್ಲಿ ಚೆನ್ನಾಗಿದೆ ಟೈರು. ಓಕೆ, 2011 ಮಾಡಲ್. 2011 ಮಾಡಲ್, ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರ್ತದೆ. ಓಕೆ, ಇದು ನಿಮಗೆ 1,00,000 ಬೀಳುತ್ತೆ. 1,00,000 ಮಾಡಲ್ ಏನು ಹೇಳಿದ್ರಿ? 50,000 ಖರ್ಚಾಗಿದೆ ಗಾಡಿ. ಓಕೆ, ಮಾಡಲ್ 2011 2011 2011 ರೇಟು 1,00,000 ಸಿಗುತ್ತೆ. 1,00,000 ಸಿಗುತ್ತೆ. ಇದು BS3 ಇದು BS3 ಇಂಜಿನ್ ಇವತ್ತು ಸ್ವಲ್ಪ ಜಾಸ್ತಿ ಆಯ್ತು. ಓಕೆ, ಎಸ್ BS3 ಇವತ್ತು ಎರಡನೇ ಗಾಡಿ. BS3 ನೋಡಿ, ತುಂಬಾ ಗುಡ್ ಕಂಡೀಷನಲ್ಲಿ, ಗುಡ್ ಲುಕ್ಕಿಂಗಲ್ಲಿ ಗಾಡಿ ಇದೆ. ಫುಲ್ ವರ್ಕ್ ಆಗಿ ನಿಂತಿದೆ ಗಾಡಿ, ಫುಲ್ ವರ್ಕ್ ಆಗಿದೆ. ಮೇಲ್ಗಡೆ ತೋರಿಸೋಕ್ಕೆ ಟಚಪ್ ಅದೆಲ್ಲ ಮಾಡಿಸಿರೋದಲ್ಲ, ಫುಲ್ ಪೇಂಟಿಂಗ್ ಆಗಿರೋಂಥ ವೆಹಿಕಲು. ಹೊಸ ಶೋರೂಮ್ ಕಂಡೀಷನಲ್ಲಿ ಗಾಡಿ ತೊಗೊಂಡೋಗ್ಬೋದು, ತೊಗೊಂಡೋಗಿ ನಿಮಗೆ ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ಟಚಪ್ ಮಾಡಿಸ್ಬೇಕು, ಆ ಥರದ್ದೇನಿಲ್ಲ. ಫುಲ್ ಆ್ಯಂಗ್ಲರ್ ಬಾಡಿ ಇದೆಲ್ಲ, ಅದು ಸ್ಟ್ರಾಂಗ್ ಬಾಡಿ ಮಾಡಿದ್ದಾರೆ. ಗಾಡಿನೇ ಎದ್ದೇಳ್ತಾ ಇದೆ ಬಾಡಿ ಹೇಳಿದ್ರೆ, ಅಷ್ಟು ಸ್ಟ್ರಾಂಗಲ್ಲಿ ಗಾಡಿ ಮಾಡಿದ್ದಾರೆ ನೋಡಿ. ತುಂಬಾ ಗುಡ್ ಲುಕ್ಕಿಂಗಲ್ಲಿ, ಗುಡ್ ಕಂಡೀಷನಲ್ಲಿ ಗಾಡಿ ಇದೆ. ಗಾಡಿ ನೋಡ್ತಾ ಇರ್ಬೋದು. ಹಾಗೆಯೇ ಇಂಟೀರಿಯರು ಅಷ್ಟೇ, ಫುಲ್ ವರ್ಕ್ ಆಗಿದೆ. ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನು ಮುಗಿಸಿ ಕೊಡ್ತಾರೆ. ಫುಲ್ಲು ಎಲ್ಲ ಫುಲ್ ಕೆಲಸ ಮುಗಿಸಿ ಎಲ್ಲ ರೆಡಿ ಮಾಡಿ ನಿಲ್ಸಿರೋಂಥ ಗಾಡಿ. 2011 BS3 ಇಂಜಿನು ಇದು ಅಷ್ಟೇ, 2011 2 ಹೊಸ ಟೈರು ಇದೆಲ್ಲ ಸಿಗುತ್ತೆ, ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಗಾಡಿ ಜೊತೆಗೆ. ಬಂದು ನೋಡಿ, ಬನ್ನಿ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ನೋಡೋಣ. ಸ್ಟಾರ್ದೇನೆ, ಸ್ಟಾರ್ ಮೋಟರ್ಸ್ ನೋಡ್ತಾ ಇರ್ಬೋದು. ಪಾಸ್ ಮಾಡಿ ನಿಮಗೆ ನಂಬರ್ ತೊಗೊಳ್ಳಿ. ನೆಕ್ಸ್ಟ್ ಇದೆ ಒಂದು ಕ್ಯಾರಿಯರ್ ಇಲ್ಲ ಈ ಗಾಡಿಗೆ. ಈ ಗಾಡಿ ಬಂದು ಟಾಟಾ ಜಿಪ್ XL ಅಂತ ಬರುತ್ತೆ. 18 ಪಾಸಿಂಗು, 18 ಪಾಸಿಂಗ್ ಯಾರಿಗೆ ಬೇಕಾದ್ರೆ ನೋಡಿ,
ಹೇಳ್ದಂಗೆ 18 ಪಾಸಿಂಗ್ ನೆನ್ನೆ ಯಾರೋ ಕಾಲ್ ಮಾಡಿದ್ರೆ ನನಗೆ ನೆನ್ನೆನೇ ಕಾಲ್ ಮಾಡಿದ್ರೆ 18 ಪಾಸಿಂಗ್ ಗಾಡಿ ಬೇಕು ಅಂತ. ನೋಡಿ ಎಲ್ಲ ಟೈರು ಎಲ್ಲ ಗುಡ್ ಕಂಡೀಷನಲ್ಲಿದೆ, 1 ರೂಪಾಯಿ ಕೆಲಸ ಇಲ್ಲ ನಿಮಗೆ ತೊಗೊಂಡೋದ್ರು. ಬರೀ 47,000 ಕಿಲೋಮೀಟರ್ ಓಡಿರೋಂಥ ವೆಹಿಕಲ್ಲು, ಗಾಡಿ ಫುಲ್ ಡೀಟೇಲ್ ತೋರಿಸ್ತೀನಿ, ಫುಲ್ ಡೀಟೇಲ್ ಕೊಡ್ತೀನಿ ಗಾಡೀಲಿ, ಗಾಡಿದು ಮಾಡೆಲ್ಲ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಳ್ಳಿ, ಬಾಡಿ ಎಲ್ಲ ನೋಡ್ತಾ ಇರ್ಬೋದು. ಅದು ಸ್ಟಿಲ್ ಬಿಚ್ಚಿಟ್ಟಿದ್ದಾರೆ, ಆಯಿಲ್ ಚೇಂಜ್ ಸರ್ವಿಸಿಗೋಸ್ಕರ ಬಿಚ್ಚಿಟ್ಟಿದ್ದಾರೆ. ಹಾಗೆ ಬ್ಯಾಕು, ಗಾರ್ಡ್ ಬಂಪರ್ ಇದೆಲ್ಲ ಎಲ್ಲ ಗಾಡಿಲೂ ಬರುತ್ತೆ. ಅದು ಟೈರ್ಗಳಾಗಲಿ, ಗಾಡಿ ಬಾಡಿ ಲೈನಿಂಗ್ ಆಗಲಿ, ಎಲ್ಲ ಫುಲ್ ಕಂಡೀಷನಲ್ಲಿ, ಶೋರೂಮ್ ಕಂಡೀಷನಲ್ಲಿ ಗಾಡಿ ಇದೆ. ನೋಡ್ತಾ ಇರ್ಬೋದು ನೀವು, ಶೋರೂಮ್ ಟಚಪ್ಪಲ್ಲ ಇದೆ ಗಾಡಿ. ಇಂಟೀರಿಯರಲ್ಲೂ ಅಷ್ಟೇ, ಇಂಟೀರಿಯರು ಅಷ್ಟೇ ತುಂಬ ನೀಟ್ ಆ್ಯಂಡ್ ಗುಡ್ ಲುಕ್ಕಿಂಗಲ್ಲಿ ಇದೆ. ಇಂಟೀರಿಯರು ಅಷ್ಟೇ ತುಂಬ ನೀಟಾಗಿದೆ ಇಂಟೀರಿಯರು, ಯಾವುದು ಏನು ಮಾತಾಡೋಂಗಿಲ್ಲ, ಆ ಒಂದು ಕಂಡೀಷನಲ್ಲಿದೆ. ಬನ್ನಿ ಇದ್ರದ್ದು ಡೀಟೇಲ್ ಕೇಳೋಣ, ನಜೀರ್ ಭಾಯ್ ಅವ್ರನ್ನ ಡೀಟೇಲ್ ಕೇಳೋಣ. ಇರೋದು ಎಲ್ಲೂ ಟಚಪ್ ಆಗಿಲ್ಲ ಗಾಡಿ. ಓಕೆ, ಒಂದು ಬ್ರಷ್ ಟಚಪ್ ಎಲ್ಲೂ ಇಲ್ಲ, ಟಚಪ್ ಎಲ್ಲೂ ಇಲ್ಲ. ಓಕೆ, ಬ್ಯಾಕ್ ಬಾಡಿ ಏನಾದರೂ ಪೇಂಟ್ ಏನಾಗಿ ಏನಿಲ್ಲ, ಏನು ಶೋರೂಮಿಂದ ಬಂದಿರೋದು ಆಗಿದೆ. ಬರೀ 47,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಎಫ್ ಸಿ ಇನ್ಶೂರೆನ್ಸ್ 2 ವರ್ಷ ಎಫ್ ಸಿ ಬರುತ್ತೆ. ಓಕೆ, 1 ವರ್ಷ ಇನ್ಶೂರೆನ್ಸ್ ಫ್ರೆಶ್ ಆಗಿ ಬರುತ್ತೆ. ಓಕೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಗಾಡಿನೂ ಅಷ್ಟೇ ತುಂಬ ನೀಟಾಗಿ, ತುಂಬ ಗುಡ್ ಲುಕ್ಕಿಂಗಲ್ಲಿ, ತುಂಬ ಕಂಡೀಷನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು ನೀವು. ಏನು ಹೇಳ್ತೀರಾ ಸರ್ ರೇಟ್ ಇದಕ್ಕೆ? ಇದಕ್ಕೆ 1,60,000ಗೆ ನಾನು ಡೆಲಿವರಿ ಕೊಡ್ತೀನಿ. 2018 ಮಾಡಲ್ಲ, 18 ಮಾಡಲ್ಲ. ಗೈಸ್ ಒಳ್ಳೆ ಆಫರ್, ಒಳ್ಳೊಳ್ಳೆ ಆಫರ್, ಒಂದಕ್ಕಿಂತ ಒಂದು ಆಫರ್ ಅಂತ ಹೇಳ್ಬೋದು. 2018 ಜಿಪ್ ಎಕ್ಸೆಲ್ ಗಾಡಿ, ಫ್ರೆಶ್ ಎಫ್ ಸಿ ಇನ್ಶೂರೆನ್ಸು, ಫುಲ್ ಕಂಡೀಷನ್ ಟೈರ್ಸು, ಎಲ್ಲ ಬರೋಂಥ ಗಾಡಿ. ಬರೀ 47,000 ಕಿಲೋಮೀಟರ್ ಓಡಿರೋದು. 1,60,000 1,60,000 ಬರೀ, 1,65,000 ಬರೀ ಆ ಒಂದು ರೇಟಿಗೆ ನಿಮಗೆ ಈ ಗಾಡಿ ಸಿಗ್ತಾ ಇದೆ. ಓನರ್ಶಿಪ್ ಸರ್? ಸಿಂಗಲ್ ಓನರು. ಸಿಂಗಲ್ ಓನರು 47,000 ಅಷ್ಟೇ ಓಡಿರೋದು. ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ದೀನಿ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಜೊತೆಗೆ ಚಾನಲ್ ಆ ವೀಡಿಯೋ ಲೈಕ್ ಆದಲ್ಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ. ಬನ್ನಿ ನೆಕ್ಸ್ಟ್ ಒಂದು ಡಿಫ್ರೆಂಟ್ ವೆಹಿಕಲ್ ಇವತ್ತು ನಮ್ಮ ವೀಡಿಯೋದಲ್ಲಿದೆ, ಇದರದ್ದು ಡೀಟೇಲ್ ಕೊಡ್ತೀನಿ. ಈ ಗಾಡಿಗೂ ತುಂಬ ಜನ ಕೇಳ್ತಾ ಇದ್ದೀರಾ, ನೋಡಿ ವೆಹಿಕಲ್ ಕೇಳೋರಿಗೆ ಒಳ್ಳೆ ಒಂದು ಪ್ಯಾಸೆಂಜರ್ ವೆಹಿಕಲ್ ಇದೆ. ತುಂಬ ದೊಡ್ಡದಾಗಿ ಬರೋಂಥ ಅತುಲ್ ಮೋಟರ್ಸ್ ಒಂದು ವೆಹಿಕಲ್ ಇದು. ಆಪೆ ಸೇಮ್ ಆಪೆ ತಾನೇ ಬರೋದು, ಆಪೆಗಿಂತನೂ ಒಂದು ಒಳ್ಳೆ ಸ್ಪೇಸ್ ಬರೋಂಥ ಒಂದು ವೆಹಿಕಲ್ ಇದು ಇದೆ. ಸ್ಟಾರ್ ಮೋಟರ್ಸಲ್ಲಿ ಬಂದು ಇದು ಇದೆ, ಜೊತೆಗೆ ಕ್ಯಾರಿಯರ್ ಮೇಲ್ಗಡೆ ಕ್ಯಾರಿಯರ್ ಎಲ್ಲ ಇದೆ, ಒಳ್ಳೆ ಡಿಸೈನಾಗಿ ಕ್ಯಾರಿಯರ್ ಇದೆಲ್ಲ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದವರಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ತೀನಿ. ಪ್ಯಾಸೆಂಜರ್ ಹೊಡೆಯೋರಿಗೆ ತುಂಬ ಜನ ಕೇಳ್ತೀರಾ ಸರ್, ಪ್ಯಾಸೆಂಜರ್ ಹೊಡೆಯೋಕ್ಕೆ ಒಳ್ಳೆ ಗಾಡಿ ಬೇಕು ಅಂತ. 10 ಸೀಟು 15 ಸೀಟು 15 ಸೀಟ್ ಹಾಕೊಂಡು ಹೋದ್ರೆ ಏನು ತೊಂದರೆ ಆಗಲ್ಲ, ಅದು ತಡೆಯೋ ಗಾಡಿ. ಆ ಒಂದು ಕಂಡೀಷನ್ ಗಾಡಿ ಇದು, ತುಂಬ ನೀಟಾಗಿ, ಎಲ್ಲೂ ಏನೂ ಕೆಲಸ ಇಲ್ಲ. ಇದೆಲ್ಲ ಹೊಸದಾಗಿ ಮಾಡಿಸಿರೋಗಿದೆಲ್ಲ, ಎಲ್ಲ ಹೊಸದು ಮಾಡಿಸಿರೋ ಟಾಪು ಸೀಟು ಎಲ್ಲ ಫುಲ್ ಹೊಸದಾಗಿ ಕೆಲಸ ಮಾಡಿಸಿ ನಿಮಗೆ ಕೊಡ್ತಾ ಇದ್ದಾರೆ. ಗಾಡಿದು ಮಾಡಲು ಡೀಟೇಲ್ ಕೊಡ್ತೀನಿ. ಗಾಡಿದು ಅಪಲ್ಸರಿನೂ ನೋಡಿ ತುಂಬ ನೀಟಾಗಿದೆ, ತುಂಬ ಗುಡ್ ಲುಕ್ಕಿಂಗಲ್ಲಿದೆ. ಇದು ಪಾಸಿಂಗ್ ಬಂದು 3+1 ಬರೋದು. ಈಗ ಉತ್ತರ ಕರ್ನಾಟಕದವರಿಗೆ 4+1 ಸಾರಿ, ಉತ್ತರ ಕರ್ನಾಟಕದವರು ಅಂತ ಹೇಳಿದ್ರೆ ಈ ಗಾಡೀಲಿ 15 ಸೀಟು ಹಾಕೊಂಡು ಹೊಡಿತಾರೆ, ಆ ಥರ ಹಾಕೋಬೋದು, ಅಷ್ಟು ಸ್ಪೇಸ್ ಇರೋಂಥ ಗಾಡಿ. ಲೈಟು ಎಲ್ಲ ಐತೆ, ಎಲ್ಲ ಲೈಟಿಂಗ್ ಗೀಟಿಂಗ್ ಅಪಲ್ಸರಿ ಎಲ್ಲ ನೋಡ್ತಾ ಇರ್ಬೋದು. ತುಂಬ ಒಂದು ಗುಡ್ ಲುಕ್ಕಿಂಗ್, ಅಟ್ರಾಕ್ಟಿವ್ ಲುಕ್ಕಿಂಗಲ್ಲಿದೆ ಗಾಡಿ. ಇದು ಇದೆಲ್ಲ ಬಂದು ಬಾಡಿ ಎಲ್ಲ ಬಂದು ತುಂಬ ಸ್ಟ್ರಾಂಗಾಗಿ ಮಾಡಿದ್ದಾರೆ, ಸ್ಟ್ರಾಂಗ್ ಪೈಪ್ ಪುಟ್ ಮಾಡಿದ್ದಾರೆ, ಕೇರಿಯರ್ ಇದೆಲ್ಲ ಹಾಗೆಯೇ. ಇದೆಲ್ಲ ನೋಡ್ತಾ ಇರ್ಬೋದು ಸೀಟು, ಇದೆಲ್ಲ ಬಂದು ಸೀಟೆಲ್ಲ ಬಂದು ತುಂಬ ಒಂದು ಅಟ್ರಾಕ್ಷನ್ ಕಲರಲ್ಲಿ, ಒಂದು ಅಟ್ರಾಕ್ಟಿವ್ ಕಲರಲ್ಲಿ ಮಾಡಿದ್ದಾರೆ, ಒಂದು ಗೋಲ್ಡನ್ ಕಲರು. ಸೀಟೆಲ್ಲ ಫುಲ್ ಕೆಲಸ ಮಾಡಿಸಿದ್ದಾರೆ, ತುಂಬ ಸಾಫ್ಟ್ ಆಗಿದೆ. ಹಾಗೆಯೇ ಮೇಲ್ಗಡೆ ಕ್ಯಾರಿಯರ್ ನೋಡ್ತಾ ಇರ್ಬೋದು, ತುಂಬ ದೊಡ್ಡದೊಂದು ಕ್ಯಾರಿಯರ್ ಇದೆ ಸರ್. ಇದು ಕ್ಯಾರಿಯರ್ ಇದಕ್ಕೆ ಅಂತಲೇ ಮಾಡಿಸಿದ ಇಲ್ಲ? ಇದಕ್ಕೆ ಅಂತಲೇ ಮಾಡಿಸಿರೋದು, ಇದಕ್ಕೆ ಅಂತಲೇ ಮಾಡಿಸಿರೋದು. ಯಾಕೆಂದರೆ ತುಂಬ ದೊಡ್ಡದಾಗಿದೆ ಈ ಕ್ಯಾರಿಯರ್, ಅದಕ್ಕೂ ಬರಲ್ಲ. ಇದಕ್ಕೆ ಅಂತಲೇ ಮಾಡಿಸಿರೋದು. ತುಂಬ ದೊಡ್ಡ ಕ್ಯಾರಿಯರ್ ಇದೆ, ಬೇಕಾದಷ್ಟು ಸಾಮಾನು ಹಾಕೊಬೋದು ಅದರಲ್ಲಿ. ಬನ್ನಿ ಇದ್ರದ್ದು ಡೀಟೇಲ್ ಕೇಳೋಣ ಸರ್. ಇದು ಬಂದು ಸರ್, ಇದ್ರದ್ದು ಡೀಟೇಲ್ ಏನು ಸರ್? ಇದು ಇದು ಅತುಲ್ ಮೋಟರ್ಸ್ ಅದಲ್ಲ, ಅತುಲ್ಲು ಬಿಗ್ ಪ್ಯಾಸೆಂಜರ್, ಬಿಗ್ ಪ್ಯಾಸೆಂಜರ್ ಡೀಸೆಲ್. ಓಕೆ ಆಯ್ತಾ, ಇದರಲ್ಲೂ 2 ವರ್ಷ ಎಫ್ ಸಿ ಬರುತ್ತೆ. ಓಕೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಸೆಲ್ಫ್ ಕಂಡೀಷನ್ ಇರ್ತದೆ. ಓಕೆ, ಇಂಜಿನ್ ಚೆನ್ನಾಗಿದೆ, ಟಾಪು ಬಾಡಿ ಎಲ್ಲ ವಸ್ತು, ಎಲ್ಲ ವಸ್ತು ಇದೆ, ಎಲ್ಲ ವಸ್ತು. ನಿಮಗೆ ಬರೀ 95,000 ಕೊಡ್ತೀನಿ. ಮಾಡೆಲ್ ಸರ್? ಇದು 14 2014. ಓನರ್ಶಿಪ್? 2 ಓನರ್ಸ್, ಸೆಕೆಂಡ್ ಓನರ್. ಗೈಸ್ 2014 ಮಾಡೆಲ್ ಸೆಕೆಂಡ್ ಓನರ್, ಎರಡನೇ ಓನರ್ಲಿರೋಂಥ ಗಾಡಿ. ಸೂಪರ್ ಆಗಿದೆ, ಫುಲ್ ಕೆಲಸ ಆಗಿದೆ. ಹೊಸ ಅಪಲ್ಸರೀಸ್ ಹಾಕಿದ್ದಾರೆ, ಟಾಪ್ ಆಗಲಿ ಅಪಲ್ಸರಿ ಆಗಲಿ, ಪ್ರತಿಯೊಂದು ಸೀಟು ಸೀಟ್ ಕವರ್ಸ್ ಎಲ್ಲ ಪ್ರತಿಯೊಂದು ಮಾಡಿಸಿದ್ದಾರೆ. ಸೆಲ್ಫ್ ಕಂಡೀಷನ್ ವೆಹಿಕಲ್ಲು. ಬರೀ ಎಷ್ಟು ಹೇಳಿ ಸರ್ ಇದು? 95,000 ಬರೀ 95,000ಕ್ಕೆ ಗಾಡಿ ಕೊಡ್ತಾ ಇದ್ದಾರೆ. ಇದು 2014 2014 ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಜೊತೆಗೆ ಸಿಗುತ್ತೆ. ಬಂದು ನೋಡಿ ತೊಗೊಂಡೋಗಿ, ತುಂಬ ಕಂಡೀಷನ್ ಆಗಿದೆ ಸರ್. ಇದು ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ, ಫುಲ್ ಗ್ಯಾರಂಟಿ ನಿಮ್ಮದು. ಇದಕ್ಕಿಂತ ಬೇಕಾ? ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಒಂದು ಟಾಟಾ ಎಸ್ ಮೆಗಾ ಇದೆ, ಇದೂ ಟಾಪ್ ಇರೋಂಥ ವೆಹಿಕಲ್ಲು. ಎಲ್ಲ ಒಳ್ಳೊಳ್ಳೆ ಟಾರ್ಪಲಿನ್ ಟಾರ್ಪ್ ಹಾಕಿ ಟಾಪ್ ಹಾಕಿದ್ದಾರೆ, ಟಾಪ್ ಮಾಡಿಸಿದ್ದಾರೆ, ಫುಲ್ ಕಂಡೀಷನ್ ಇದೆ. ಗಾಡಿ ಶೇಪ್ ನೋಡ್ತಾ ಇರ್ಬೋದು ನೀವು. ಇದು ಈಗ ಎಫ್ ಸಿಗೆ ಪೇಂಟ್ ಮಾಡ್ಸೋಕ್ಕಿಂತ ಒಟ್ಟು ಪೇಂಟ್ ಎಲ್ಲ ಕೆರೆದಿದ್ದಾರೆ, ಹೆಸರುಗಳನ್ನೆಲ್ಲ ಕೆರೆದು ತೆಗೆದಿದ್ದಾರೆ, ಅದರಿಂದ ಈ ಥರ ಕಾಣಿಸ್ತಾ ಇದೆ. ಇದು ಈಗ ಎಫ್ ಸಿಗೆ ಎಫ್ ಸಿ ಮಾಡಿಸಿ
ನಿಮಗೆ ಎಫ್ ಸಿ ಇದೆಲ್ಲ ಸಿಗುತ್ತೆ, ಶೋರೂಮ್ ಪೇಂಟ್ ಇರೋದು, ಅದು ತೆಗಿತಾ ಇದಾರೆ ನೋಡಿ. ಇದು ಇದ್ಯಾವುದು ಡ್ಯಾಮೇಜ್ ಇದೇನಲ್ಲ, ಇದು ಕೆಲಸ ಮಾಡಿರೋದೇನಲ್ಲ, ಇದು ಮೇಲ್ಗಡೆ ಹೆಸರು ಮತ್ತೆ ಎಲ್ಲೋ ಪೇಂಟ್ ಇರೋದನ್ನೆಲ್ಲ ತೆಗ್ದಿದ್ದಾರೆ ಅಷ್ಟೇ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ತುಂಬಾ ಗುಡ್ ಲುಕಿಂಗ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಇದೆ, ವಿತ್ ಜೊತೆಗೆ ಟಾಪ್ ಸಿಗುತ್ತೆ ನಿಮಗೆ ಗಾಡಿ. ಇಲ್ಲಿ ನೋಡಿದ್ರೆ ಡೋರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒರಿಜಿನಲ್ ಪೇಂಟ್ ಆಗಿದೆ ಅಂತ. ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇರೋಂಥ ಗಾಡಿ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಇದೆಲ್ಲ ನೋಡುವಾಗಲೇ ಹೆಚ್ಚು ಕಮ್ಮಿ ಗೊತ್ತಾಗುತ್ತೆ ಕಂಡೀಷನ್ ಏನು ಗಾಡಿದು ಅಂತ. ಕೆಲವರು ಅನ್ಕೋತಾರೆ ಪೇಂಟ್ ಡ್ಯಾಮೇಜ್ ಕಂಡಾಗ ಇದು ಏನೋ ತೊಂದರೆ ಇರ್ಬೋದು ಆ ಥರ ಅನ್ಕೋತಾರೆ, ಆ ಥರದ್ದೇನಲ್ಲ, ಒಂದು ಬ್ರಷ್ಟ ಚಪ್ಪಲು ಸಮೇತ ಇಲ್ದಿರೋಂಥ ಗಾಡಿ. ಗಾಡಿದು ಮಾಡಲ್ ಹೇಳ್ತೀನಿ ನಾನು. ಸರ್, ಇದು ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ, ಅದು ಇನ್ನೂ ಹೊಲ್ದಿಲ್ಲ, ಹೊಲಿಸ್ತೀನಿ, ಅದು ರೆಡಿ ಮಾಡಿಕೊಟ್ಟಿ, ಅದನ್ನು ರೆಡಿ ಮಾಡಿಸ್ಕೊಡ್ತಾರೆ. ಹಾಗೇನೆ ಬಾಕಿಯೆಲ್ಲ ಓವರ್ಆಲ್ ಗುಡ್ ಲುಕಿಂಗಲ್ಲಿ, ಗುಡ್ ಕಂಡೀಷನ್ ಗಾಡಿ ಇದೆ, ನೋಡ್ತಾ ಇರ್ಬೋದು ನೀವು, ತುಂಬ ಕಂಡೀಷನ್ ಇದೆ, ಸಿಸ್ಟಮ್ ಇದೆಲ್ಲ ಇದೆ, ಸ್ಟೀರಿಯೋ ಬೀಚ ಇದೆ. ಅದು ಹಾಕಿ ಕೊಡ್ತೀರಲ್ವಾ, ಅದು ಫಿಟ್ ಮಾಡಿಸಿ ಕೊಡ್ತೀರಲ್ಲ, ಸ್ಟೀರಿಯೋ ಎಲ್ಲ, ಸ್ಟೀರಿಯೋ ಎಲ್ಲ ಫಿಟ್ ಮಾಡಿ ಕೊಡ್ತಾರೆ. ಹಾಗೇನೆ ಇದು ಕಂಡೀಷನ್ ನೋಡ್ತಾ ಇರ್ಬೋದು, ಬಾಡಿ ಅಷ್ಟೇ. ಇದು ಅಷ್ಟೇ, ಶೋರೂಮ್ ಪೇಂಟ್ ಏನಿದೆ ಅದೇ ಇದರಲ್ಲಿದೆ. ಇದೀಗ ಎಫ್ ಸಿಗೆ ಮತ್ತೆ ಎಲ್ಲ ರೆಡಿ ಮಾಡ್ತಾ ಇದಾರೆ, ಎಫ್ ಸಿ ಆದಮೇಲೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಾಡಿಸಿ ನಿಮಗೆ ಗಾಡಿ ಫುಲ್ ರೆಡಿ ಮಾಡಿಸಿನೇ ಕೊಡ್ತಾರೆ. ಜೊತೆಗೆ ಒಳಗಡೆ ನೋಡ್ತಾ ಇರ್ಬೋದು, ವುಡನ್ ಟಾಪ್ ಇದೆ, ಫುಲ್ ಟಾಪ್ ಎಲ್ಲ ಕಟ್ಟಿದ್ದಾರೆ. ಟಾಪಿಗೆ ಕೇಳುತ್ತಾ ಇರೋಂಥವ್ರು ತುಂಬ ಇದಾಗಿದ್ದಾರೆ. ಪ್ಲಾಟ್ಫಾರ್ಮ್ ನೋಡಿ, ಪ್ಲಾಟ್ಫಾರ್ಮ್ ಪೇಂಟು ಡ್ಯಾಮೇಜ್ ಇಲ್ಲದೆ ಬೇರೆ ಗಾಡೀಲಿ, ಪ್ಲಾಟ್ಫಾರ್ಮಲ್ಲಿ ಒಂದು ಡೆಂಟು ಸಮೇತ ಎಲ್ಲೂ ಕಾಣಿಸ್ತಾ ಇಲ್ಲ, ಆ ಒಂದು ಕಂಡೀಷನಲ್ಲಿ ಗಾಡಿ ಇದೆ, ಪ್ಲಾಟ್ಫಾರ್ಮ್ ಇದೆ. ಪೇಂಟು ಸ್ವಲ್ಪ ಡ್ಯಾಮೇಜ್ ಇದೆ, ಅಲ್ಲಿ ಆ ಮೂಲೆಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಆ ಕಾರ್ನರ್ ಮೂಲೆ ಕಾಣಿಸ್ತಾ ಇರ್ಬೋದು, ಸ್ವಲ್ಪ ತುಕ್ಕಿದಂಗೆ ಕಾಣಿಸ್ತಾ ಇದೆಯಲ್ಲ, ಅದು ಬಾಡಿದಲ್ಲ, ಅದು ಎಕ್ಸ್ಟ್ರಾ ಆ್ಯಂಗ್ಲರ್ ಕೂರಿಸಿದ್ದಾರೆ, ಆ ಆ್ಯಂಗ್ಲರ್ದು ತುಕ್ಕಿದಿರೋದು ಅಷ್ಟೇ, ಅದು ಬಾಡಿದೇನು ಡ್ಯಾಮೇಜ್ ಇಲ್ಲ. ಈ ಆ್ಯಂಗ್ಲರ್ ಬಾಡಿನೂ ನೋಡ್ತಾ ಇರ್ಬೋದು, ತುಂಬ ನೀಟಾಗಿದೆ, ತುಂಬ ಗುಡ್ ಕಂಡೀಷನಲ್ಲಿ, ತುಂಬ ಸ್ಟ್ರಾಂಗಾಗಿ ಮಾಡಿಸಿದ್ದಾರೆ ಇದನ್ನು ಅಷ್ಟೇ. ಇದು ಡೋರಲ್ಲೂ ಅಷ್ಟೇ, ಒಂದು ಎಕ್ಸ್ಟ್ರಾ ಹೈಟ್ ಮಾಡಿಸಿದ್ದಾರೆ ಡೋರು, ನೋಡ್ತಾ ಇರ್ಬೋದು ಎಕ್ಸ್ಟ್ರಾ. ಎಫ್ ಸಿಗೆ ಎಲ್ಲ ರೆಡಿ ಮಾಡಿಸಿ ಕೊಡ್ತೀರಾ ನೀವು? ಎಲ್ಲ ಎಫ್ ಸಿ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಕೊಡ್ತೀರಾ? ಓಕೆ, ಕೆಲಸ ಇದೆ ಎಲ್ಲ ಮಾಡಿ. ಸರ್, ಇದು ಒಂದು ಕೆಲಸ ಮಾಡಿ ಸರ್, ಈಗ ಬಾಡಿದೆಲ್ಲ ಏನಿದೆ ಪೇಂಟಿಂಗು, ಅದನ್ನು ಪೇಂಟ್ ಮಾಡ್ಸಕ್ಕೆ ಹೋಗ್ಬಿಡಿ, ಒರಿಜಿನಲ್ ಇದೆಯಲ್ಲ ಆಗಿರಲಿ ಅಲ್ವಾ, ಟಚಪ್ ಏನಿದೆ ಅದನ್ನು ಮಾಡಿಸ್ ಸರ್ ಅಷ್ಟೇ. ಯಾಕೆಂದರೆ ಒರಿಜಿನಲ್ ಪೇಂಟಲ್ಲಿದೆ, ಒರಿಜಿನಲ್ ಪೇಂಟ್ ಇರೋದೇ ಬೆಟ್ರು ಪೇಂಟ್ ಮಾಡ್ಸೋಕ್ಕಿಂತ. ಮತ್ತು ಈ ಥರ ಸಣ್ಣ ಪುಟ್ಟ ಒಂದು ಡ್ಯಾಮೇಜಸ್ ಕಾಣಿಸ್ಬೋದು, ಅದನ್ನೆಲ್ಲ ಈಗ ರೆಡಿ ಮಾಡಿಸಿ, ಎಫ್ ಸಿ ಮಾಡಿಸಿ ನಿಮಗೆ ಗಾಡಿ ಕೊಡ್ತಾರೆ, ಬನ್ನಿ ಈ ಗಾಡಿದು ಡೀಟೇಲ್ ಕೇಳೋಣ. ಸರ್, ಇದ್ರದ್ದು ಟಾಟಾ ಎಸ್ ಮೇಗಾ, ಮೇಗಾ ಏನ್ ಮಾಡಲ್ ಸರ್? ಇದು ಎಕ್ಸೆಲ್ ಅಲ್ಲ, ಇದು ಮೇಗಾ. ಓಕೆ, 2016 ಮಾಡ್ಲು, 2016 ಓನರ್ ಶಿಪ್ ಸರ್? ಸಿಂಗಲ್ ಓನರ್, ಸಿಂಗಲ್ ಓನರ್, 2016 ಸಿಂಗಲ್ ಓನರ್ ಗಾಡಿ, 2016 ಸಿಂಗಲ್ ಓನರ್, ಒಂದೇ ಓನರ್ ಇರೋಂಥ ವೆಹಿಕಲ್. ತುಂಬ ಜನ ಕೇಳ್ತೀರಾ ಸಿಂಗಲ್ ಓನರ್ ವೆಹಿಕಲ್ಸ್ ನೋಡಿ, ಸಿಂಗಲ್ ಸಿಂಗಲ್ ಓನರ್ ವೆಹಿಕಲ್ಸ್ ತುಂಬಾ ಇದೆ. ಇವತ್ತು ಬೇಕಾದವರು ಬೇಗ ಆದಷ್ಟು ಬೇಗ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವನ್ನ. ಡೀಟೇಲ್ಸ್ ಸರ್, ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಗುತ್ತೆ, 2 ವರ್ಷ ಎಫ್ ಸಿ ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಓಕೆ, ಸಿಸಿ ಕಂಡೀಷನ್ ಸಿಗುತ್ತೆ, ಸಿಸಿ ಕಂಡೀಷನ್ ನಾವೇ ಸಿಸಿ ತೆಗೆದುಕೊಡ್ತೀರಾ? ಟ್ರಾನ್ಸ್ಫರ್ ಏನಾದರೂ ನೀವು ಮಾಡ್ಕೊಡ್ತೀರಾ? ಏನು ಟ್ರಾನ್ಸ್ಫರ್ ಅಲ್ಲ, ಬರೀ ನಮ್ಗೆ ಸಿಸಿ ತೆಗೆದುಕೊಡ್ತೀರಾ? ಟ್ರಾನ್ಸ್ಫರ್ ಅವ್ರು ಮಾಡಿಸ್ಕೋಬೇಕು. ಓಕೆ, ಈಗ ತುಂಬ ದೂರಕ್ಕೆಲ್ಲ ತೊಗೊಂಡೋದ್ರೆ ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ. ಕರ್ತವ್ಯ ಏನಿದೆ ಸಿಸಿ ತೆಗೆದು ಕ್ಲಿಯರೆನ್ಸ್ ಇದೆ. ಈಗ ಸಿಸಿ ಎಷ್ಟು ದಿನದಲ್ಲಿ ಸಿಸಿ ಕೊಡ್ತೀರಾ ಸರ್? ಒಂದು 8 ಡೇಸ್. 8 ದಿನ ಮ್ಯಾಕ್ಸಿಮಮ್, ಇಲ್ಲ ಅದಕ್ಕಿಂತ ಮುಂಚೆ ಏನಾದ್ರು ಬೇಕು ಅನ್ನೋರಿಗೆ ಬಂದ್ಬಿಟ್ರೆ ಬೇಗ 5 ದಿವಸದಲ್ಲಿ ಕೊಡ್ಬೋದು, 6 ದಿವಸದಲ್ಲಿ ಕೊಡ್ಬೋದು, ಒಂದು ವಾರ ಬೇಕು, ಟೈಮ್ ಬೇಕಿದೆ. ಓಕೆ, ಇದು ಮಾಡಲ್ ಸರ್? ಇದು ಇದು 16 2016 ಏನು ಹೇಳ್ತಾ ಇದ್ದೀರಾ ಸರ್? ಇದು 225 ಕೊಡ್ತೀನಿ ಡೆಲಿವರಿ. 2016 ಏನು ಹೇಳ್ತಾ ಇದ್ದೀರಾ ಸರ್? ಇರೋದು ಮತ್ತೆ ಸರ್ ಗೈಸ್, ಇದು ಆಫರ್ ಅಂತ ಹೇಳಿದ್ರೆ ಈ ಆಫರ್ ನಿಮ್ಗೆ ಎಲ್ಲೂ ಸಿಗಲ್ಲ. 2016 ಫ್ರೆಶ್ ಎಫ್ ಸಿ ಇನ್ಶೂರೆನ್ಸು, ಜೊತೆಗೆ ಫುಲ್ ರನ್ನಿಂಗ್ ಕಂಡೀಷನ್, ಫುಲ್ ಮಿಂಟ್ ಕಂಡೀಷನ್ ಅಂತ ಹೇಳ್ಬೋದು. ಆ ಒಂದು ಕಂಡೀಷನಲ್ಲಿರೋಂಥ ಗಾಡಿ 2016 ಟಾಟಾ ಎಸ್ ಮೇಗಾ, ನಿಮಗೆ ಬರೀ 225,000 ಸಿಗ್ತಾ ಇದೆ ಸರ್. ನಮ್ಮ ಕಡೆಯಿಂದ ಬರೋರಿಗೆ ಒಂದು ರೇಟ್ ಹೇಳ್ಬಿಡಿ ಸರ್. ಒಂದು 5,000 ರೂಪಾಯಿ 2,20,000. 220,000 ನಮ್ಮ ಕಡೆಯಿಂದ ಬರೋರಿಗೆ ಗಾಡಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು, ವೀಡಿಯೋನ ಲೈಕ್ ಮಾಡಿರಬೇಕು, ಶೇರ್ ಮಾಡಿರಬೇಕು. ಅಬ್ರಾಜ್ ನೋಡ್ತೀರಲ್ವ, ಈಗ ನಮ್ಮ ಕಡೆಯಿಂದ ಬರೋರಿಗೆ ಈಗ ನೋಡ್ತಿರಲ್ವ ನೀವು? ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ಡಿಸ್ಕೌಂಟ್ ಕೊಡಿ, ಇಲ್ಲಾಂದ್ರೆ ಕೊಡಬೇಡಿ, ಹೇಳಿದ್ದೀನಿ. ಅದರಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಗಾಡಿಗಳು, ಒಳ್ಳೆ ಮುಂದೆ ಸರ್. ಈಗ ನೆಕ್ಸ್ಟ್ ಈಗ ಇನ್ನೊಂದು ವಾರದಲ್ಲಿ ಮತ್ತೆ ಬರ್ತೀನಿ, ಆವಾಗ ಇನ್ನು ಈ ಥರ ಒಳ್ಳೆ ಆಫರ್ಸ್ ಕೊಡಿ. ಯಾಕೆಂತ ಹೇಳಿದ್ರೆ ತುಂಬ ಜನ ಬಡವರು, ರೈತರು, ಈ ಥರದವರು ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಸರ್, ನಾವು ಬಡವರು ಸರ್, ನಾವು ರೈತರು ಸರ್, ನಮಗೆ ಒಳ್ಳೆ ಗಾಡಿ ಕೊಡಿಸಿ ಅಂತ ಹೇಳ್ಬಿಟ್ಟು ಒಳ್ಳೆ ಆಫರಲ್ಲಿ ಕೊಡಿಸಿ ಅಂತ. ಈ ಥರ ಆಫರ್ ಸಿಕ್ಕಿದ್ರೆ ಯಾರಿಗೆ ಬೇಕಾದ್ರೂ ತೊಗೊಂಡೋಗ್ಬೋದು ಅಂತ ಹೇಳ್ತೀನಿ. ಬೇರೆ ಕಡೆ ಇದು 260-270 ಕಡಿಮೆ ಸಿಕ್ಕಲ್ಲ. ಅದೇ ಅದೇ, ಅದಕ್ಕೆ ನಾನು ನನಗೆ ಅಂತ ಆಶ್ಚರ್ಯ ಆಗ್ತಾ ಇದೆ ರೇಟ್ ಕೇಳಿ. ತುಂಬಾ ಒಳ್ಳೆ ಆಫರಲ್ಲಿ ಗಾಡಿ ಇದೆ, ಗಾಡಿನ ಮಿಸ್ ಮಾಡ್ಕೊಬೇಡಿ, ಆದಷ್ಟು ಬೇಗ ನೋಡಿ ಸರ್. ಈಗ ನಾನು ವೀಡಿಯೋ ಹಾಕ್ತಾಯಿರೋದು ಇವತ್ತು, ಇಲ್ಲ ನಾಳೆ ವೀಡಿಯೋ ಹಾಕ್ತೀನಿ. ನಾಳೆ ಅಂದರೆ ಡೇಟೇನು 4ನೇ ತಾರೀಕಲ್ಲ, ನಾಳೆ 4ನೇ ತಾರೀಕು. ನಾಳೆ ದಿನ ಕಾಲ್ ಮಾಡಿದಂಥವ್ರಿಗೆ ಏನಾದರೂ ಎಕ್ಸ್ಟ್ರಾ ಅದು ಸಣ್ಣ ಪುಟ್ಟ ಆಫರ್ ತುಂಬ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಲ್ಲ. ಈಗ ನಾಳೆ ಈಗ 4ನೇ ತಾರೀಕು ಸಂಜೆ ಕಾಲ ಹಾಕಿರ್ತೀನಿ,
ನಾಲ್ಕನೇ ತಾರೀಕು ನಿಮಗೆ ಕಾಲ್ ಬಂದರೆ ನೀವು ಎಕ್ಸ್ಟ್ರಾ ನಾವು ಸ್ವಲ್ಪ ಡಿಸ್ಕೌಂಟ್ ನಮ್ಮ ಕಡೆಯಿಂದ ಕೊಡ್ತೀವಿ. ಇನ್ನೂ ಐದು ಸಾವಿರ ರೂಪಾಯಿ ಗೈಸ್. ಇದಕ್ಕಿಂತ ಇನ್ನೇನು ಬೇಕಾ? ನಾಲ್ಕನೇ ತಾರೀಕು ಅಂದರೆ ಮಾರ್ಚ್ 4ನೇ ತಾರೀಕು ಯಾರಾದರೂ ಈ ಗಾಡಿಗೆ ಕಾಲ್ ಮಾಡಿದವ್ರಿಗೆ 2,15,000 ನೋಡಿ ಫುಲ್ ಡಿಸ್ಕೌಂಟಲ್ಲಿ ಗಾಡಿ ಸಿಗ್ತಾ ಇದೆ. ಗಾಡಿ ನೋಡಿ ಆದಷ್ಟು ಬೇಗ ಬಂದು ಗಾಡಿ ತೊಗೊಂಡೋಗಿ ಅಂತ ಹೇಳ್ತೀನಿ. ಈ ಥರ ಆಫರಲ್ಲಿ ಬೇರೆ ಗಾಡಿ ಸಿಗಲ್ಲ. ಇಂಜಿನ್ ಕಂಡೀಷನ್ ಇದೆಲ್ಲ ಪರ್ಫೆಕ್ಟಾಗಿರುತ್ತೆ, ಅದು ಇವ್ರು ಗ್ಯಾರಂಟಿ ಕೊಡ್ತಾರೆ. ಆರಾಮಾಗಿ ಬಂದು ತೊಗೊಂಡೋಗ್ಬೋದು. ಡೈರೆಕ್ಟು ಕಾಲ್ ಮಾಡಿ ಡೀಲ್ ಮುಗಿಸ್ಕೊಳ್ಳಿ. ಬನ್ನಿ, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಬೇರೊಂದು ವೀಡಿಯೋ ಜೊತೆಗೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.